ಈ ಕಲಾಪಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇರೆಗೆ ವಿಪಕ್ಷಗಳ ನೂರ ನಲವತ್ತಾರು ಸದಸ್ಯರ ಅಮಾನತನ್ನು ಖಂಡಿಸಿ ದೆಹಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಐಎನ್ಡಿಐಎ ಒಕ್ಕೂಟದ ನಾಯಕರು ಧರಣಿ ಆರಂಭಿಸಿದ್ದಾರೆ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ವಿರೋಧ ಪಕ್ಷಗಳ ನೂರ ನಲವತ್ತಾರು ಸದಸ್ಯರ ಅಮಾನತು ಖಂಡಿಸಿ ಇಂಡಿಯಾ ಬಣದ ನಾಯಕರು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆರಂಭಿಸಿದ್ದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿಪಿಎಂ ಪಾರ್ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಎನ್ಸಿಪಿ ವರಿಷ್ಠ ಶರದ್ ಪವಾರ್ ಮತ್ತು ಸಂಸದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇದಲ್ಲದೆ ಎಲ್ಲಾ ರಾಜ್ಯಗಳ ಜಿಲ್ಲಾ ಕೇಂದ್ರಗಳಲ್ಲೂ ಇಂಡಿಯಾ ಬಣ್ಣದ ಪ್ರತಿಪಕ್ಷ ಪಕ್ಷಗಳು ಪ್ರತಿಭಟನೆ ನಡೆಸುತ್ತಿವೆ ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ ಅವರು ನಾವು ಸಂಸತ್ತು ಸಂಸದೀಯ ಮತ್ತು ಸಂವಿಧಾನದ ಘನತೆ ಉಳಿಸಲು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಕ್ಕಾದಂಥ ನಾಲ್ಕೈದು ಜನ ಹುಡುಗರು ಒಳಗೆ ಹೋಗ್ಬಿಟ್ಟು ಸ್ಪೋಕ್ ಮಾಮ್ ಅನ್ನ ಹಾಕ್ಬಿಟ್ಟು ಹೊರಗೆ ಬಂದ್ರು ಈಗ ಸರ್ಕಾರದ ನಡೆಯನ್ನ ಖಂಡಿಸ್ಬಿಟ್ಟು ಒಳಗಿರೋ ಎಲ್ಲಾ ವಿಪಕ್ಷ ಸಂಸದರು ಹೊರಗೆ ಬಂದು ಪ್ರತಿಭಟನೆ ಮಾಡ್ತಾವ್ರೆ ಅದೊಂಥರ ಪ್ರತಿಭಟನೆ ಇದೊಂಥರ ಪ್ರತಿಭಟನೆ ಅಲ್ಲಿಗೆ ಆ ಹುಡುಗರ ಉದ್ದೇಶವು ಸರ್ಕಾರದ ಸರ್ವಾಧಿಕಾರಿ ನೀತಿ ಧೋರಣೆಯನ್ನು ಖಂಡಿಸೋದು ನಿರುದ್ಯೋಗಕ್ಕೆ ಪರಿಹಾರ ಹುಡುಕೋದು ಅದೇ ಥರ ಅವ್ರ ಘೋಷಣೆ ಕೂಗ್ತಿದ್ದು ಇವಾಗ ಸಂಸದರು ಸ ಅಮಾನತಾಗಿ ಬಂದಿರೋರು ಅದನ್ನೇ ಹೇಳ್ತಿರೋದು ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಅವರು ಪ್ರತಿಭಟನೆ ಮಾಡಿದ್ರೆ ಜೈಲು ಇವ್ರು ಪ್ರತಿಭಟನೆ ಮಾಡೋರು ಚರ್ಚೆ ಹಾಗನ್ಬಿಟ್ಟು ಆ ಹುಡುಗರು ಪ್ರತಿಭಟನೆ ಮಾಡಿದ ರೀತಿ ಸರಿಯಲ್ಲ ಆ ರೀತಿ ಸರಿಯಲ್ಲ ಅವರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಸುದ್ದಿ ಮಾಡ್ಬೋದಿತ್ತು ಬಟ್ ಅದು ಯಾರೋ ಒಪ್ಕೊಳ್ಳೋ ಅದಕ್ಕೆ ಅವ್ರ ಮೇಲೆ ಉಗ್ರಗಾಮಿ ಚಟುವಟಿಕೆಗಳ ಕೇಸನ್ನು ಕೂಡ ಹಾಕೋರು ಯಾಕಂದರೆ ದೇಶದ ಸಂಸತ್ತಿಗೆ ದೇಶದ ಭದ್ರತೆ ಸಂಸತ್ ಭದ್ರತೆಗೆ ಒಂಥರ ಉಲ್ಲಂಘನೆ ಆದಂಥ ಅತಿ ದೊಡ್ಡ ಸುಮ್ಮನೆ ಸ್ಮೋಕ್ ಹಾಕ್ಸಿರ ಪರವಾಗಿತ್ತಿಲ್ಲ ಅದೆಲ್ಲ ಜಿಗದ್ಬಿಟ್ಟು ಆ ಬೆಂಚ್ ಮಳಿಗೆ ಪಲ್ಟಿ ಹೊಡ್ಕಂಡು ಕೋತ್ಗಳ ಥರ ಆಡ್ಕೊಂಡು ಏನು ಆ ಹಲ್ಚಲಾದ ರೀತಿ ಅಷ್ಟು ಸಮಂಜಸವಾದ್ದಲ್ಲ ಯಾರು ಕೂಡ ಅನ್ನ ಒಪ್ಪಲ್ಲ